ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಈ ಒಂದು ವಿಡಿಯೋನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಸ್ನೇಹಿತರೆ, ನಾನು ಈ ದಿವಸ PSI ಪೇಪರ್ 1 ಭಾಗದಲ್ಲಿರುವ ಸಂಕ್ಷಿಪ್ತ ಬರವಣಿಗೆಯ ಒಂದಷ್ಟು ಹಿಂಟ್ಸ್ ಅಥವಾ ಟಿಪ್ಸ್ ಅನ್ನ ನಾನು ನಿಮಗೆ ಕೊಡ್ತೀನಿ. ಒಂದೆರಡು ಉದಾಹರಣೆಗಳ ಸಹಿತ ನಾನು ನಿಮಗೆ ಕೊಡ್ತೀನಿ. ನೋಡಿ ಸ್ನೇಹಿತರೆ, ನೀವು ಯಾವುದನ್ನ ಸೇರಿಸಬೇಕು, ಯಾವುದನ್ನ ಸೇರಿಸಬಾರ್ದು, ಒಂದು ಪ್ಯಾಸೇಜ್ ಅಲ್ಲಿ ಏನನ್ನ ಪ್ರತ್ಯೇಕಿಸಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ಸ್ನೇಹಿತರೆ, ನೆನಪಲ್ಲಿಡಿ, ಈ ಮೊದಲು ಕೂಡ ನಾ ಮಾಡಿದಂತ ಸಂಕ್ಷಿಪ್ತ ಬರವಣಿಗೆಯಲ್ಲಿ ನಿಮಗೆ ತಿಳಿಸಿದ್ದೀನಿ, ಮೂರನೇ ಒಂದರಷ್ಟು ಭಾಗ. ಹಾಗಂದ್ರೆ ಒಂದೊಂದು ಪದವನ್ನ ನಾವು ಎಣಿಸೋದಿಕ್ ಸಾಧ್ಯ ಇಲ್ಲ. ಮೊದಲಾದ್ರೆ ಕೊಡ್ತಿದ್ರು, ಇವಾಗ ಕೊಡೋದಿಲ್ಲ. ನಂಬರ್ ಆಫ್ ವರ್ಡ್ಸ್ ಎಷ್ಟಿದೆ ಅಂತ ಹೇಳಿ, ಮೂಲ ಖಂಡಿಕೆಯಲ್ಲಿ ಎಷ್ಟಿದೆ ಅಂತ ಹೇಳಿ ಕೊಡೋದಿಲ್ಲ. ಅದಕ್ಕೆ ನಾವು ಹೆಂಗೆ ಲೆಕ್ಕ ಹಾಕೋದು, ಒಂದೊಂದನ್ನ ಎಣಿಸೋ ಅಷ್ಟು ಸಮಯ ನಮಗೆ ಸಿಗೋದಿಲ್ವಲ್ಲ ಪರೀಕ್ಷೆನಲ್ಲಿ ಕೂತಾಗ ಅಂತ ಹೇಳಿ ಹೇಳಿದ್ರೆ, ನೀವೇನ್ ಮಾಡಬೇಕು ಗೊತ್ತಾ, ಲೈನ್ಸ್ ಎಷ್ಟಿದೆ, ಸಾಲುಗಳು ಎಷ್ಟು ಅಂತ ಹೇಳಿ ನೀವು ಎಣಿಸ್ಬಿಡಿ. ಸಾಲುಗಳು ಎಷ್ಟು ಅಂತ ಎಣಿಸಿದ ಮೇಲೆ ಸರಾಸರಿ ಆನ್ ಎನ್ ಆವರೇಜ್ ಒಂದು ಸಾಲಿಗೆ 9 ಪದ ಪ್ರಿಂಟ್ ಆಗಿರುತ್ತೆ. ಸರಿನಾ? 9 ಪದ ಇಂಟು ಎಷ್ಟು ಲೈನ್ಸ್ ಇರುತ್ತೆ ಅಷ್ಟು ಮಾಡ್ಕೊಂಡ್ಬಿಟ್ರೆ ಅಷ್ಟು ಪದಗಳು ನಿಮಗೆ ಬರುತ್ತಲ್ಲ, ಒಟ್ಟು ಪದಗಳು. ಆ ಒಟ್ಟು ಪದಗಳ ಸಂಖ್ಯೆಯನ್ನ 3 ಭಾಗಿಸ್ಕೊಂಬಿಡಿ. ಭಾಗಿಸ್ಕೊಂಡ್ರೆ ಅವಾಗ ನಿಮಗೆ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೇನೆ ಸ್ನೇಹಿತರೆ, ಪ್ರಿಸಿನಲ್ಲಿ ಇರುವುದನ್ನ ಇರುವ ಹಂಗೆನೇನೆ, ಅಂದ್ರೆ ಪಿಕ್ ಅಂಡ್ ಡ್ರಾಪ್ ಆ ಪದಗಳನ್ನ ತೆಗೆದು ಮಾಡಬಾರ್ದು. ಹಾಗೆ ಪ್ರಿಸಿ ಮಾಡುವಾಗ ಪ್ಯಾರಾಗ್ರಾಫ್ ಅನ್ನ ಮಾಡಬಾರ್ದು ನೀವು. ಹಾಗೇನೆ ಯಾವುದೇ ಡಬ್ಬವನ್ನ ಖಾಲಿ ಇಡಬಾರ್ದು. ಪ್ರಿಸಿ ಬರೆಯುವಂತ ಎಲ್ಲ ಸ್ನೇಹಿತರಿಗೆ ಗೊತ್ತಿರಲಿ, ಒಂದೊಂದು ಬಾಕ್ಸ್ ಅಲ್ಲಿ ಒಂದೊಂದು ಪದವನ್ನ ಮಾತ್ರ ಬಳಸಬೇಕು ಅನ್ನೋದು ನಿಮಗೆ ಗೊತ್ತಿದ್ದಿರಬೇಕು. ಹಾಗೆ ನೀವು ಬರೆಯುವಾಗ ಮತ್ತು ಹಾಗೂ ಹಾಗೆ ಹಂಗೆ ಆ ಈ ಇಂಥ ಪದಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ, ಅನಿವಾರ್ಯವಿದ್ರೆ ಬರೀಬೇಕು, ಸಾಧ್ಯವಾದಷ್ಟು ಮಟ್ಟಿಗೆ ಆ ಎಲ್ಲವನ್ನು ಕೂಡ ನೀವು ಸ್ಕಿಪ್ ಮಾಡಿ, ಅದನ್ನ ಬಳಸಬೇಡಿ. ಅದನ್ನ ಹೊರತುಪಡಿಸಿ ಬೇರೆ ಪದಗಳಿಗೆ ನೀವು ಅನುವು ಮಾಡಿಕೊಡಿ. ಹಾಗೇನೆ ನೀವು ಬರೆಯುವಾಗ ಪ್ರಿಸಿಯನ್ನ ನಿಮ್ಮದೇ ಸ್ವಂತ ವಾಕ್ಯಗಳನ್ನ ಬರಿಬೇಕಾಗುತ್ತೆ. ನೀವು ಸ್ವಂತ ವಾಕ್ಯ ಅಂದ್ರೆ ಅಲ್ಲಿರೋ ವಾಕ್ಯಗಳನ್ನ ಬರಿಬಾರ್ದು, ಸ್ವಂತ ವಾಕ್ಯ. ಹಾಗೆ ಇದರಲ್ಲಿ ಏನ್ ಗೊತ್ತಾ, ವಿರಾಮ ಚಿಹ್ನೆಗಳು ಅಂತಂದ್ರೆ ಪಂಕ್ಚುಯೇಷನ್ ಮಾರ್ಕ್ಸ್ ಏನಿದೆಯಲ್ಲ, ಅದು ಫುಲ್ ಸ್ಟಾಪ್, ಕಾಮಾನು, ಕೋಲನ್ನು, ಸೆಮಿ ಕೋಲನ್ನು ಆ ಸಂದರ್ಭಕ್ಕೆ ಬಳಸೋದನ್ನ ಸ್ನೇಹಿತರೆ ನೀವು ಎಲ್ಲರೂ ಅಭ್ಯಾಸ ಮಾಡಲೇಬೇಕು. ಯಾಕೆ ಗೊತ್ತಾ, ನಾನು ನಿಮ್ ಜೊತೆ ಮಾತಾಡುವಾಗ ನಾನು ಯಾವ ಸ್ವರದಲ್ಲಿ ಮಾತಾಡ್ತೀನಿ, ನಾನು ಪ್ರಶ್ನೆ ಕೇಳ್ತಿದ್ದೀನ, ಆಶ್ಚರ್ಯವ, ಹೇಳಿಕೆಯ, ಎಲ್ಲವೂ ಕೂಡ ನಿಮಗೆ ತಿಳಿಯುತ್ತೆ. ಎದುರುಗಡೆ ಯಾರಾದರೂ ಮಾತಾಡಿದ್ರೆ ಅವರ ಮುಖದ ಭಾವದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆದರೆ ಏನೂ ಅರಿಯದ, ನಿಮ್ಮ ರಿಜಿಸ್ಟರ್ ನಂಬರ್ ಕೂಡ ಗೊತ್ತಿಲ್ಲದ ಇವ್ಯಾಲ್ಯೂಯೇಟರ್ ನಿಮ್ಮ ಪೇಪರ್ ಅನ್ನ ಕರೆಕ್ಷನ್ ಮಾಡಿ ನಿಮಗೆ ಕೆಲಸ ಕೊಡೋದಿಕ್ಕೆ ಅಂಕಗಳನ್ನ ಯಾಕೆ ಕೊಡಬೇಕು ಅಲ್ವಾ? ನಾವು ಏನ್ ಹೇಳ್ತೀವಿ ಆ ಭಾವಾರ್ಥ ಸರಿಯಾಗಿ ತಿಳಿಬೇಕು ಅಂತಾದ್ರೆ, ಹೆಚ್ಚಿನ ಅಂಕಗಳನ್ನ ಗಳಿಸಬೇಕು ಅಂತಲೇ ಆದ್ರೆ, ನೀವು ಅದಕ್ಕೆ ವಿರಾಮ ಚಿಹ್ನೆಗಳನ್ನ ಬಳಸೋದು ಕಡ್ಡಾಯವಾಗಿ ಮರೀದೆ ಮಾಡಬೇಕಾದಂತ ಕೆಲಸ. ಹಾಗೇನೆ ನೀವು ಬರೀತಿರಲ್ಲ, ಸಾರಾಂಶವನ್ನ ಬರಿಬೇಕು. ಸಾರಾಂಶ ಅಂದ್ರೆ ಯಾವುದೋ ಒಂದು ಹಂತದವರೆಗೆ ಇಷ್ಟ ಆಗೋಗಿದೆಯಲ್ಲ, ಅದನ್ನ ನಾನು ಬರೆದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟಾಗಿರೋ ಅಂಥದ್ದಕ್ಕೆ ನೀವು ಬಿಟ್ಬಿಡಬಾರ್ದು ಮಿಕ್ಕಿದ ಭಾಗವನ್ನ. ನೀವು ಸಂಪನ್ನ ಮಾಡುವಾಗ ಅರ್ಥಪೂರ್ಣವಾಗಿ ನೀವು ಅದನ್ನ ಮುಗಿಸಿರ್ಬೇಕು. ಅಂದ್ರೆ ನಿಮ್ಮಿಂದ ಅವರು ಎಕ್ಸ್ಪೆಕ್ಟ್ ಮಾಡೋದು ಅದನ್ನೇನೆ. ಮತ್ತೆ ದೊಡ್ಡ ದೊಡ್ಡ ಪದಗಳನ್ನ ಅಥವಾ ಹೇಗೋ ಬರೆಯೋದನ್ನ ಎಲ್ಲ ಅವರು ನಿಮ್ಮಿಂದ ನಿರೀಕ್ಷಿಸಲ್ಲ. ನೀವು ಬರೆಯೋದು ಏನಿದೆಯಲ್ಲ ಆ ಒಕ್ಕಣೆ 1/3 ಅಂದಾಜು ಬರಿಬೇಕು ಅಂತ ಹೇಳಿ ಹೇಳ್ತಾರೆ. ಸ್ನೇಹಿತರೆ, ಇದು ಬರೀ ನಿಮ್ಮ PSI ಪರೀಕ್ಷೆಗೆ ಖಂಡಿತ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು. ಅದರ ಜೊತೆಗೆ ನೋಡಿ, ಕಂಪಲ್ಸರಿ ಕನ್ನಡ ಪೇಪರ್. ಈಗ ಹಲವಾರು ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಎಲ್ಲ ಕಾಲ್ ಆಗಿದೆ. ಎಕ್ಸಾಂಪಲ್ FDA SDA ಇರ್ಬೋದು ಅಲ್ವಾ, ಯಾವುದೇ ಪರೀಕ್ಷೆ ಅಥವಾ KAS ಇರ್ಬೋದು, ಇದು ಎಲ್ಲದಕ್ಕೂ ಕಂಪಲ್ಸರಿ ಕನ್ನಡ ಪೇಪರ್ ಅಂತ ಹೇಳಿ ಬಂದಿದೆ ನೋಡಿ. ಕಡ್ಡಾಯ ಕನ್ನಡ ಯಾರ್ಯಾರು ಬರೀತೀರಾ, ಅದು ನಿಯಮ ಏನಿದೆ, ಅದನ್ನೆಲ್ಲ ನೀವು ನೋಡ್ಕೊಂಡಿರ್ತೀರಾ ಅಪ್ಲಿಕೇಶನ್ಸ್ ಅಲ್ಲಿ. ಇವತ್ತು ನಾ ಮಾತಾಡ್ತಿರೋದು ಸಂಕ್ಷಿಪ್ತ ಬರವಣಿಗೆ. ಅಂಥ ಎಲ್ಲ ಸ್ನೇಹಿತರಿಗೂ ಕಂಪಲ್ಸರಿ ಕನ್ನಡ ಪೇಪರ್ ಅಲ್ಲಿ ಕೂಡ ಪ್ರಿಸಿ ರೈಟಿಂಗ್ ಇರುತ್ತೆ. ಅಂಥ ಸ್ನೇಹಿತರಿಗೂ ಕೂಡ
ಮತ್ತಿನ್ಯಾವುದೇ ಪರೀಕ್ಷೆನಲ್ಲಿ ನೀವು ಪ್ರಿಸಿ ಬರೀತಾ ಇದ್ರು ಕೂಡ ಅಂಥದಕ್ಕೆ ಸಹಾಯ ಆಗುತ್ತೆ ಈ ಒಂದು ಒಂದು ಎಕ್ಸಸೈಸ್ ಅಥವಾ ನಾವು ಮಾಡ್ತಾ ಇರುವಂತಹ ಇಂದಿನ ಪಾಠ. ಇವತ್ತು ನಾವು ಕಲ್ತ್ಕೊಳ್ತಾ ಇದೀವಲ್ಲ ಅದು ಸಹಾಯ ಆಗುತ್ತೆ ಅನ್ನುವಂಥದ್ದು. ನೋಡಿ ಸ್ನೇಹಿತರೆ, ನಾನು ಇಲ್ಲೊಂದು ಪ್ಯಾಸೇಜ್ ಅನ್ನ ತಗೊಂಡಿದ್ದೀನಿ ನೋಡಿ. ಕೆಳಗಿನ ಗದ್ಯ ಭಾಗವನ್ನ ಮೂರನೇ ಒಂದರಷ್ಟಕ್ಕೆ ಸಂಕ್ಷೇಪಿಸಿ ಬರೆಯಿರಿ ಅಂತ ಹೇಳಿ. ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ನಾನು ನೋಡ್ಕೋಬೇಕಾಗಿರುವಂಥದ್ದು ಯಾವ ಭಾಗಗಳನ್ನ ಅನ್ನೋದನ್ನ ನಾ ಹೈಲೈಟ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ ನಿಮಗೆ. ನೋಡಿ, ಹಣಕಾಸು ಸಂಸ್ಥೆಗಳ ಬಗ್ಗೆ ಮಾತಾಡ್ತಾರೆ, ಹಳದಿ ಬಣ್ಣದಲ್ಲಿ ಹೈಲೈಟ್ ಮಾಡಿರುವಂಥದ್ದೆಲ್ಲವೂ ಕೂಡ ನಾವು ಆರಿಸ್ಕೋಬೇಕು. ನೀವು ಕೂಡ ಇದೇ ಮಾಡಬೇಕು. ನಾನು ಪ್ರಿಸಿ ರೈಟಿಂಗ್ ಎಷ್ಟೊತ್ತಲ್ಲಿ ಬರೀಬೇಕು, ಇದು ಇರುವುದನ್ನ ಪುನರ್ರಚಿಸುವುದು, ರೀಸ್ಟ್ರಕ್ಚರಿಂಗ್ ದಿ ಗಿವನ್ ಪ್ಯಾಸೇಜ್ ಅಲ್ವಪ್ಪ. ಅದು ನಮ್ಮ ಕಾಂಪ್ರಹೆನ್ಷನ್ಗೆ ಸಂಬಂಧಿಸಿದ್ದಾದ್ದರಿಂದ ನಾವು ಏನ್ ಮಾಡ್ತೀವಿ ಇದನ್ನ ಅಂತ ಹೇಳಿದ್ರೆ, ನಾವು ಯಾವ್ದನ್ನ ಬಿಟ್ಬಿಡ್ಬೇಕು ಅನ್ನೋದು ಮೊದಲನೇ ಇನ್ಸ್ಟೆನ್ಸ್ಗೆ 3 ನಿಮಿಷದಲ್ಲಿ ನೀವು ಓದೋದಿಕ್ಕೆ ಅನುವು ಮಾಡಿಕೊಡುತ್ತೆ. ನಾನು ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪ್ಯಾಸೇಜ್ಗಳನ್ನ ತಗೊಂಡಿದ್ದೀನಿ, ಯಾಕಂದ್ರೆ ಸಾಧ್ಯವಾದಷ್ಟು ವಿಷಯವನ್ನ ಸೇರಿಸಿ ನಿಮಗೆ ಹೇಳೋಣ ಅಂತ ಹೇಳಿ. ಇಷ್ಟು ದೊಡ್ಡದಂತೂ ಇರೋದಿಲ್ಲ ನಿಮಗೆ ಪರೀಕ್ಷೆನಲ್ಲಿ, ನನಗೂ ಗೊತ್ತಿದೆ. ಸ್ವಲ್ಪ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿರೋದೆ ಅಥವಾ ಸ್ವಲ್ಪ ದೊಡ್ಡದಾದಂತಹ ಖಂಡಿಕೆಯನ್ನ ನಾನು ತಗೊಂಡಿರೋದು ಈ ಕಾರಣಕ್ಕಾಗಿ. ನೋಡಿ, ನಾನು ಹಣಕಾಸು ಸಂಸ್ಥೆಗಳ ವಂಚನೆ ಪ್ರಕರಣದ ಬಗ್ಗೆ ಇದರಲ್ಲಿ ಬರೀತಾರೆ, ಅದೇ ಇದರ ಹೂರಣ. ನೀವು ಯಾವುದೇ ಕಾರಣಕ್ಕೂ ಸಂಕ್ಷಿಪ್ತ ಬರವಣಿಗೆಯನ್ನು ಬರೆಯುವಾಗ ಶೀರ್ಷಿಕೆಯನ್ನ ಬರೆಯುವುದನ್ನ ಮರಿಬಾರದು. ಹಾಗೇನೆ ನೀವು ಬರಿಬೇಕು, 3 ಪದಗಳಲ್ಲಿ ಬರಿಬೇಕು. ನೋಡಿದಿರಲ್ವಾ ಸ್ನೇಹಿತರೆ, 3 ಗಂಟೆಯ ಸಿನಿಮಾಗೆ ಒಂದು ಸಣ್ಣ ಶೀರ್ಷಿಕೆಯನ್ನ ಕೊಟ್ಟಿರ್ತಾರೆ ಅಲ್ವಾ. ಸಿನಿಮಾ ಎಲ್ಲ ಸೇರಿಸ್ಬಿಟ್ಟು ನಿಮ್ಗೆ ಟೈಟಲ್ ಕೊಡಲ್ಲ, ಹಾಗೆ ನೀವು ಬರೆಯೋ ಅಂತ ಪ್ಯಾಸೇಜ್ ಎಲ್ಲ ಸೇರಿಸ್ಬಿಟ್ಟು ಒಂದು ದೊಡ್ಡ ಲೈನ್ ಎಲ್ಲ ಬರಿಬಾರದು. ಪ್ರಿಸಿ ರೈಟಿಂಗ್ಗೆ 3 ಪದಗಳಲ್ಲಿ ಒಂದು ಚಿಕ್ಕದಾದ ಚೊಕ್ಕವಾದ ಸಮಂಜಸವಾದಂತಹ ಶೀರ್ಷಿಕೆಯನ್ನ ಬರೆದು ಬಿಡಬೇಕು, ಸರಿನಾ? ನಾನಿಲ್ಲಿ ನಿಮಗಾಗಿ ಅಂತ ಹೇಳ್ಬಿಟ್ಟು ಪ್ಯಾಸೇಜ್ ನಾವು ಓದ್ಬಿಡ್ತೀನಿ, ಯಾಕಂದ್ರೆ ನಿಮಗೆ ಇದರ ಪರಿಚಯವಿಲ್ಲದಿರೋದ್ರಿಂದ ಪ್ಯಾಸೇಜ್ ಓದ್ಬಿಟ್ಟು ಆ ನಂತರ ನಾನು ಇದರಲ್ಲಿ ಏನೇನನ್ನ ಓದೋವಾಗ ತಗೊಂಡ್ಬಿಡ್ತೀರಾ ಅಂತ ಹೇಳಿ ಹೇಳ್ತೀನಿ. ಅದಕ್ಕೆ ಮೊದಲು ಒಂದೇ ಒಂದು ಚಿಕ್ಕ ಹಿಂಟ್ ನ ಕೊಡ್ತೀನಿ ಸ್ನೇಹಿತರೆ. ನೀವು ಏನ್ ಗೊತ್ತಾ, ಬರೆಯೋವಾಗ ಅಲ್ಲಲ್ಲಿನ ಪದಗಳನ್ನೇ ಬಳಸಬಾರದು. ಅಂತಂದ್ರೆ ನೀವು ಪರ್ಯಾಯ ಪದಗಳನ್ನ ಬಳಸಿ, ಹಾಗಂತಂದ್ರೆ ಅದಕ್ಕೆ ಸಮಾನಾರ್ಥಕ ಪದಗಳನ್ನ ಬಳಸಿ, ಸಿನೋನಿಮ್ಸ್ ನ ಬಳಸಬೇಕು. ನಾನು ಒಂದು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ ನೋಡಿ. ಕುದುರೆ ವ್ಯಾಪಾರ ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅದಕ್ಕೆ ವಾಮ ಮಾರ್ಗ ಅಂತ ಹೇಳಿ ಬರೆದರೆ ಅಲ್ವಾ, ನಾವು ಕೊಂಡುಕೊಳ್ಳುವ ವಾಮ ಮಾರ್ಗ, ಮನುಷ್ಯರನ್ನೇ ಕೊಂಡುಕೊಳ್ಳುವ ವಾಮ ಮಾರ್ಗ ಅಂತ ಹೇಳಿ ಬರಿಬಹುದು. ಹಾಗೆ ವಿಷಾದನೀಯ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ, ದುಃಖಕರ ಅಂತ ಬರಿಬಹುದು. ವಯಸ್ಸು ವರ್ಷ ಆದ್ರೂ ಸರಿನೆ, ನಿಮ್ ಕನ್ನಡ ತುಂಬಾ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿರುವಂತಹ ಪದಗಳನ್ನೇ ಬಳಸಿ. ಶೋಚನೀಯ ಅಂತ ಕೊಟ್ಟಿದ್ದಾರೆ ಅಂದ್ರೆ ದಯನೀಯ ಅಂತ ಹೇಳಿ ಬರಿಬಹುದು. ಹಾಗೆ ಆಕ್ಷೇಪಾರ್ಹ ಅಂತ ಕೊಟ್ಟಿದ್ದಾರೆ, ಆಕ್ಷೇಪಣೆಯನ್ನ ಎಬ್ಬಿಸುವಂತಹದ್ದು ಅಂತ ಕೊಟ್ರೆ ಖಂಡನೀಯ ಅಂತ ನೀವು ಬರೆದಿದ್ರೆ ಅದು ಸರಿಯಾದಂಥದ್ದು. ಹಾಗೇನೆ ಖಾದ್ಯ ಅಂತ ಕೊಟ್ಟಿದ್ದಾರೆ ಅಂದ್ರೆ ತಿನಿಸು, ಇಟ್ ಈಸ್ ಅನ್ ಈಟಬಲ್ ಅಂತ ಹೇಳಿ ಬರೆಯೋದಿಕ್ಕೆ ತಿನಿಸು ಬರೆದ್ರೆ ಸಾಕು. ಹಾಗೆ ಸ್ವಾದಭರಿತ ಅಂತ ಕೊಟ್ಟಿದ್ರೆ ರುಚಿಕರ ಅಂತ ಬರೆದು ಬಿಟ್ರೆ ಸಾಕಾಗುತ್ತೆ. ದೊಡ್ಡ ದೊಡ್ಡ ಪದಗಳಲ್ಲ, ಬೇರೆ ಪದಗಳು, ಸಾರಿ, ಅರ್ಥಕ್ಕೆ ಹಾನಿಯನ್ನು ಉಂಟು ಮಾಡದಂತಹ ಪದಗಳನ್ನ ನೀವೇನಾದ್ರೂ ಬಳಸಿದ್ದೆ ಆದಲ್ಲಿ ಅದು ಸರಿಯಾಗಿರುತ್ತೆ. ಆಯ್ತಾ ಸ್ನೇಹಿತರೆ, ಇಲ್ಲಿ ನೋಡಿ, ಹಣಕಾಸು ಸಂಸ್ಥೆಗಳ ವಂಚನೆ ಪ್ರಕರಣಗಳಲ್ಲಿ ಶಾಮೀಲಾಗಿರುವ ಪ್ರತಿಷ್ಠಿತ ಲೆಕ್ಕ ತಪಾಸಣಾ ಸಂಸ್ಥೆಗಳ ವಿರುದ್ಧ ಕಂಪನಿ ವ್ಯವಹಾರ ಸಚಿವಾಲಯವು ತನಿಖೆ ನಡೆಸಲು ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆ. ಮೊದಲನೇ ವಾಕ್ಯವನ್ನ ನಾವು ಹೈಲೈಟ್ ಮಾಡಿಕೊಂಡ್ವಿ, ಅದು ಅಷ್ಟನ್ನೂ ಬರಿಬೇಕಂತಿಲ್ಲ, ಅದರಲ್ಲಿ ನಮಗೆ ಏನ್ ಬೇಕೋ ಅದನ್ನ ಮತ್ತಷ್ಟು ಸೋಧಿಸಬೇಕು ನಾವು ಉತ್ತರವನ್ನ ಬರೆಯುವಾಗ. ದೀರ್ಘಾವಧಿಯ ಮೂಲ ಸೌಕರ್ಯ ಯೋಜನೆಗಳಿಗೆ ಸಾಲ ನೀಡುವ ಇನ್ಫ್ರಾಸ್ಟ್ರಕ್ಚರ್ ಲೀಸಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ನಲ್ಲಿನ IL&FS ರೂ 90,000 ಕೋಟಿ ಮೊತ್ತದ, ನೋಡಿ ಸ್ನೇಹಿತರೆ, ನಾನು ಇಡೀ ಪ್ಯಾಸೇಜ್ ಓದ್ಬಿಟ್ಟು ನಿಮ್ಗೆ ಹೇಳ್ತೀನಿ, ಅದು ಯಾವ ಸಂಸ್ಥೆ ಅನ್ನೋದು ನಮಗೆ ಮುಖ್ಯ ಅಲ್ಲ, ಅದು ಎಷ್ಟು 1,000 ಅನ್ನೋದು ಕೂಡ ನಮಗೆ ಮುಖ್ಯ ಅಲ್ಲ.
ಈ ಪ್ಯಾಸೇಜ್ ಪೂರ್ತಿ ಓದಿದಾಗ ನಮಗೆ ಗೊತ್ತಾಗುತ್ತೆ, ಖಾಸಗಿ ಸಂಸ್ಥೆಗಳು, ಪ್ರತಿಷ್ಠಿತ ಸಂಸ್ಥೆಗಳು, ಅದರ ಜೊತೆ ಶಾಸನಬದ್ಧ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳಿಗೂ ಕೂಡ ಶಾಮೀಲಾಗ್ಬಿಟ್ಟಿರೋದು ಖೇದನೀಯ. ಅದಕ್ಕೆ ಇದಕ್ಕೆ ಸಚಿವಾಲಯದ ತನಿಖೆಗೆ ಮುಂದಾಗ್ಬಿಟ್ಟಿದೆಯಲ್ಲ, ಇದೇ ಮತ್ತೆ ನಮಗೆ ಅಂತಹ ಸಂತೋಷವನ್ನ ಕೊಡೋ ಅಂತ ವಿಷಯ, ಅಥವಾ ಒಂದು ಭರವಸೆಯನ್ನ ಸರಿ ಮಾಡಬಹುದು ಎಲ್ಲೋ ಅಂತ ಹೇಳಿ ಅಂತ ನಮಗನ್ಸುತ್ತೆ. ಸರಿನಾ? ಆಮೇಲಿಂದ ನೋಡಿ ಇಲ್ಲಿ ಏನಂತ ಹೇಳ್ತಾರೆ, 90,000 crore ಮೊತ್ತದ ವಂಚನೆ ಪ್ರಕರಣದಲ್ಲಿ ಶಾಸನಬದ್ಧ ಲೆಕ್ಕಪತ್ರ ತಪಾಸಣಾ ಸಂಸ್ಥೆಗಳು ಭಾಗಿಯಾಗಿರುವುದು ನಾಚಿಕೆಗೇಡಿನ ಸಂಗತಿ. ವೃತ್ತಿ ಸಹಜ ಸಂದೇಹವನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿದ್ದರೆ ಆಡಳಿತ ಮಂಡಳಿ ಜೊತೆ ದುರುದ್ದೇಶದ ಕಾರಣಗಳಿಗಾಗಿ ಕೈ ಜೋಡಿಸಿದ್ದರೆ ಅಕ್ಷಮ್ಯ, ಕ್ಷಮಿಸಬಾರದು ಅಂತ ಹೇಳ್ತಾರೆ. ಹಾಗೆ ಹಣಕಾಸು ಮಾರುಕಟ್ಟೆ ಸ್ಥಿರತೆಯ ಪಾಲಿಗೆ ಇದೊಂದು ಅಪಾಯಕಾರಿ ಬೆಳವಣಿಗೆ, ಎಲ್ಲೆಲ್ಲಿ ಅದರ ದುಷ್ಪರಿಣಾಮವನ್ನ ಬೀರ್ತಾ ಇದೆ. ಹಣಕಾಸು ಮಾರುಕಟ್ಟೆ ಸ್ಥಿರತೆಯನ್ನ ಅದನ್ನ ಸ್ಟೆಬಿಲಿಟಿಯನ್ನೇ ಕಳೆದು ಹಾಕ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದು ಒಂದು ರಿಸಲ್ಟ್ ಅಂತ ಹೇಳಿ ನಾವು ಬರೀಬೇಕು. ಇದರಿಂದಾಗಿ ಲೆಕ್ಕಪತ್ರ ತಪಾಸಣಾ ಸಂಸ್ಥೆಗಳ ವಿಶ್ವಾಸಾರ್ಹತೆಗೂ ಧಕ್ಕೆ ಉಂಟಾಗಲಿದೆ. ವೃತ್ತಿಪರತೆ ಕಾಯ್ದುಕೊಳ್ಳುವ ಬದಲಿಗೆ ಅಂಕಿಅಂಶ ತಿರುಚಿ ಸುಳ್ಳಿನ ಗೋಪುರ ಕಟ್ಟಲಾಗಿದೆ. ವಂಚನೆ ಮರೆಮಾಚಲು, ನೋಡಿ ಇದೆಲ್ಲವೂ ಕೂಡ ಸುಳ್ಳಿನ ಗೋಪುರ ಕಟ್ಟಲಾಗಿದೆ, ವಂಚನೆ ಮರೆಮಾಚಲು, ಇದೆಲ್ಲ ಕೂಡ ನಮಗೆ ಬೇಡದೇ ಇರುವಂತಹ ವಿಷಯ. ಇದನ್ನೇ ಮತ್ತೆ ಹೇಳ್ತಾ ಇರೋ, ಪ್ರಧಾನವಾಗಿ ಹೇಳಿದ ಮಾತನ್ನೇ ಮತ್ತೆ ಮತ್ತೆ ತಿರುಗಿಸಿ ಮುರುಗಿಸಿ ಅದನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವಿದನ್ನ ಬರೆಯೋದು ಬೇಕಾಗಿಲ್ಲ. ಹಾಗೆ ಕೊಟ್ಟಿ ಲೆಕ್ಕಪತ್ರದ ಮುಖವಾಡ ತೊಡಿಸಲಾಗಿದೆ ಎಂದು ವರದಿಯಾಗಿದೆ. ವೃತ್ತಿ ದ್ರೋಹದ ಬಗೆದ ಯಾವುದೇ ಸಂಸ್ಥೆ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಬೇಕಿರುವುದು ಹೂಡಿಕೆದಾರರ ಹಿತರಕ್ಷಣೆ ದೃಷ್ಟಿಯಿಂದ ಅನಿವಾರ್ಯ. ಸರಿನಾ? ಡೆಲಾಯ್ಟ್ ಹಸ್ಕಿನ್ಸ್ ಅಂಡ್ ಸೇಲ್ಸ್ ಮತ್ತು BSR ಅಸೋಸಿಯೇಟ್ಸ್ 2014-2018 ನಡುವಿನ ಅವಧಿಯಲ್ಲಿ ನಡೆಸಿದ ಲೆಕ್ಕಪತ್ರ ತಪಾಸಣೆ ಸಂದರ್ಭದಲ್ಲಿ ಅವು ILNDFS ಅಂಗಸಂಸ್ಥೆಗಳ ಆಡಳಿತ ಮಂಡಳಿಗಳ ಜೊತೆ ಸೇರಿ ಆ ಸಂಸ್ಥೆಗಳ ಹಣಕಾಸು ಪರಿಸ್ಥಿತಿ ಬಗ್ಗೆ ಉತ್ಪ್ರೇಕ್ಷಿತ ಚಿತ್ರಣ ನೀಡಿ ಎಂಬ ಗಂಭೀರ ಆರೋಪ ಇದೆ ಉತ್ಪ್ರೇಕ್ಷಿತ ಚಿತ್ರಣ, ಎಕ್ಸಾಜರೇಟೆಡ್ ಫಿಗರ್ಸ್ ಇಲ್ಲದೆ ಇರೋದನ್ನ ಆ ಕಂಪನಿಯ ಮೌಲ್ಯವನ್ನ ಹೆಚ್ಚಿಸೋದಕ್ಕೋಸ್ಕರ, ಎಕನಾಮಿಕ್ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ಆರ್ಥಿಕ ಮೌಲ್ಯವನ್ನ ಹೆಚ್ಚಿಸೋದಿಕ್ಕೆ ಮಾರುಕಟ್ಟೆಯನ್ನು ದಿಕ್ಕು ತಪ್ಪಿಸುವ ಒಂದು ಭಾಗವಾಗಿ ಚಿತ್ರಣವನ್ನ ಉತ್ಪ್ರೇಕ್ಷೆ ಮಾಡಿಬಿಟ್ರು. ಅದು ಕೂಡ ಅಕ್ಷಮ್ಯ ಅಪರಾಧ. ಇಂತಹ ವಂಚನೆ ವರ್ಷಗಳಿಂದ ಅವ್ಯಾಹತವಾಗಿ ನಡೆದುಕೊಂಡು ಬಂದಿದೆ ಎನ್ನಲಾಗಿದೆ. ಇದೊಂದು ಜಾಗತಿಕ ಜಾಡ್ಯವೂ ಹೌದು, ಅಂದ್ರೆ ಇಟ್ ಈಸ್ ಅ ಗ್ಲೋಬಲ್ ಡಿಸೀಸ್ ಅಂತ. ಜಾಗತಿಕ ಜಾಡ್ಯ ಭಾರತಕ್ಕೆ ಸೀಮಿತ ಅಲ್ಲ, ಎಲ್ಲ ಕಡೆಯೂ ಇದೆ ಅಂತ. ಹಾಗೆ ಷೇರುದಾರರಿಗೆ ಉತ್ತರಿಸಬೇಕಾದ ಕೆಲವು ಲೆಕ್ಕ ತಪಾಸಣಾ ಸಂಸ್ಥೆಗಳು ಆಮಿಷಕ್ಕೆ ಒಳಗಾಗಿ ಆಡಳಿತ ಮಂಡಳಿಯ ಪರವಾಗಿಯೇ ವರದಿ ನೀಡುವ ಚಾಳಿ ತೀರಾ ಅಪಾಯಕಾರಿ. ಇದೊಂದು ನಿರ್ಲಜ್ಜ ನಡೆ. ಹಾಗೆ ಸ್ವತಂತ್ರ ನಿರ್ದೇಶಕರು ಮತ್ತು ಶಾಸನಬದ್ಧ ಲೆಕ್ಕ ತಪಾಸಣಾ ಸಂಸ್ಥೆಗಳು ಕೂಟ ರಚಿಸಿಕೊಂಡು ಸಂಸ್ಥೆಗಳನ್ನು ಸ್ವಂತದ ಜಹಗೀರು ಆಗಿಸಿಕೊಳ್ಳುವ ಪರಿಪಾಠಕ್ಕೆ ಕಾರ್ಪೊರೇಟ್ ವಲಯದ ಆರೋಗ್ಯವನ್ನು ಹಾಳುಗೆಡಹುವ ಶಕ್ತಿ ಇದೆ ಅಂತ ಹೇಳಿ ಬರೀತಾ ಇದ್ದಾರೆ. ಅದು ಯಾವುದೇ ವಲಯ ಆಗಿದ್ರು, ಕಾರ್ಪೊರೇಟ್ ಅಥವಾ ಸರ್ಕಾರಿ, ಎಲ್ಲೂ ಕೂಡ ಇಂಥ ಒಂದು ಅಸಹ್ಯಕರವಾದ ಘಟನೆ ಅಥವಾ ಒಂದು ಪರಿಪಾಠ ಬರಬಾರದು. KPMG, ಡೆಲಾಯ್ಟ್, ಅರ್ನೆಸ್ಟ್ ಅಂಡ್ ಯಂಗ್, ಪ್ರೈಸ್ ವಾಟರ್ ಹೌಸ್ ಕೂಪರ್ಸ್ ನಂತಹ ಹಣಕಾಸು ಸಲಹೆ ಮತ್ತು ಆಡಿಟ್ ಸಂಸ್ಥೆಗಳು ಹಣಕಾಸು ವಂಚನೆ ಪ್ರಕರಣಗಳಲ್ಲಿ ಕೈ ಜೋಡಿಸಿರುವುದು ತನಿಖೆಯಲ್ಲಿ ಸಾಬೀತಾದರೆ ಅವುಗಳ ಮೇಲೆ ನಿಷೇಧ ಹೇರಬೇಕು. ಹೌದು, ಅದನ್ನ ಪ್ರಾಹಿಬಿಟ್ಟೆ ಮಾಡಿಬಿಡೋಣ ಅಲ್ವಾ? ಹಾಗೆ ವಿದೇಶಿ ಲೆಕ್ಕ ತಪಾಸಣಾ ಸಂಸ್ಥೆಗಳನ್ನು ನಿಷೇಧಿಸಿದರೆ ದೇಶಿ ಕಾರ್ಪೊರೇಟ್ ಮತ್ತು ಷೇರು ಮಾರುಕಟ್ಟೆ ಮೇಲೆ ಪ್ರತಿಕೂಲ ಪರಿಣಾಮ ಆಗಬಹುದು ಎಂದು ಡೆಲಾಯ್ಟ್ CEO ಒಡ್ಡಿರುವ
ಬೆದರಿಕೆಗೆ ಬಗ್ಗದೆ, ದೊಡ್ಡ ದೊಡ್ಡವರು ಒಡ್ಡುವಂತ ಬೆದರಿಕೆಗೆ ನಾವು ಬಗ್ಗಬಾರದು. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಲೆಕ್ಕಪತ್ರ ತಪಾಸಣೆಯ ಪ್ರಮಾಣೀಕೃತ ವರದಿಗಳು ಅಲ್ವಾ, ಹಾಗೂ ಹೀಗೂ ಇರೋ ವರದಿ ಅಲ್ಲ, ಪ್ರಮಾಣೀಕೃತ ಸರ್ಟಿಫೈಡ್ ರಿಪೋರ್ಟ್ಸ್ ವಿಶ್ವಾಸಾರ್ಹವಾಗಿರದಿದ್ದರೆ ಕಂಪನಿಯ ಹೂಡಿಕೆದಾರರು ಮತ್ತು ಸಾಲಗಾರರ ಹಿತಾಸಕ್ತಿಗೂ ಧಕ್ಕೆ ಒದಗಲಿರುವುದನ್ನು ನಿರ್ಲಕ್ಷಿಸಲಾಗದು. ಸತ್ಯಂ ಕಂಪ್ಯೂಟರ್ಸ್ ಹಗರಣದಲ್ಲಿ ಕೆಲವು ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದರಿಂದ ಲೆಕ್ಕ ತಪಾಸಿಗರ ನಿಲುವಿನಲ್ಲಿ ಕೊಂಚ ಬದಲಾವಣೆ ಕಂಡುಬಂದಿದೆ. ರಿಲಯನ್ಸ್ ಕ್ಯಾಪಿಟಲ್ ಮತ್ತು ರಿಲಯನ್ಸ್ ಹೋಮ್ ಫೈನಾನ್ಸ್ ಕಂಪನಿಯ ಶಾಸನಬದ್ಧ ಲೆಕ್ಕ ತಪಾಸಣೆ ಹೊಣೆಗಾರಿಕೆಯಿಂದ ಪ್ರೈಸ್ ವಾಟರ್ ಕೂಪರ್ಸ್ ಹೊರಬಂದಿದೆ. IL&FS ಪ್ರಕರಣದಲ್ಲಿ ತಪ್ಪಿತಸ್ಥ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡರೆ ಇತರರಿಗೆ ಪಾಠವಾದೀತು. ದೋಷಪೂರಿತ ಮತ್ತು ವಂಚನೆ ಉದ್ದೇಶದ ಲೆಕ್ಕಪತ್ರ ತಪಾಸಣಾ ಕೃತ್ಯಗಳಿಗೆ ತಡೆಯೂ ಬಿದ್ದೀತು. ಲೆಕ್ಕಪತ್ರ ತಪಾಸಣಾ ಸಂಸ್ಥೆಗಳು ಸ್ವಯಂ ನಿಯಂತ್ರಣ ಹೊಂದಬೇಕು. ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ಮತ್ತು ಭಾರತೀಯ ಲೆಕ್ಕ ಪರಿಶೋಧಕರ ಸಂಸ್ಥೆಯು ಸರ್ಕಾರದ ಕ್ರಮಕ್ಕೆ ಪೂರಕವಾಗಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಿದರೆ ಮಾತ್ರ ಆಡಿಟ್ ಸಂಸ್ಥೆಗಳ ವಿಶ್ವಾಸಾರ್ಹತೆ ಉಳಿದೀತು. ಸ್ನೇಹಿತರೆ, ಎಲ್ಲಿಂದ ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಇಂದ ಹಿಡಿದು ವಿಶ್ವಾಸಾರ್ಹತೆ ಉಳಿದೀತುವರೆಗೆ ಏನೆಲ್ಲ ಮಾಡಿದೀವಲ್ಲ, ಅಷ್ಟು ತುಂಬಾ ಬರೀಬೇಕು ಅಂತೇನಿಲ್ಲ. ಖಾಸಗಿ ಹಾಗೂ ಸರ್ಕಾರಿ ಸಂಸ್ಥೆಗಳು ಕ್ರಮವನ್ನ ಪೂರಕವಾಗಿ ಮಾಡಬೇಕು ಅಂತ ಹೇಳಿ ನೋಡಿ, ಈ ಒಂದು ಪ್ಯಾಸೇಜ್ ಅನ್ನ ಅಥವಾ ಖಂಡಿಕೆಯನ್ನ ನಿಮಗೆ ತೋರಿಸಿ ನಾ ಮಾತಾಡಿದ್ರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಅನವಶ್ಯಕವಾಗಿ ಸಂಸ್ಥೆಗಳ ಹೆಸರು ಅಥವಾ ಯಾವುದೇ ವ್ಯಕ್ತಿಗಳ ಹೆಸರು, ಹಾಗೇನೆ ಅನವಶ್ಯಕವಾದಂತಹ ದತ್ತಾಂಶಗಳು, 90,000 ಕೋಟಿ ರು ನಮಗೆ ವಂಚನೆ ಅಷ್ಟೇ ಬೇಕು, ಅದು ಎಷ್ಟು ಸಾವಿರ ಕೋಟಿ ಅನ್ನೋದು ಈ ಒಂದು ಸಂದರ್ಭಕ್ಕೆ ಪ್ರಸ್ತುತವಲ್ಲ, ಅದನ್ನೆಲ್ಲ ನೀವು ಬಿಟ್ಟು ಬಿಡಬೇಕು. ಇದರ ಹೂರಣ ಏನಿದೆ ಅದನ್ನ ತಗೊಂಡು ನೀವು ನಿಮ್ಮ ಸ್ವಂತಿಕೆಯಲ್ಲಿ ಬರೀಬೇಕು ಅನ್ನೋಂಥದ್ದು ನೀವು ನಿಗಾವಹಿಸಲಿ ಅಂತ. ಹಾಗೆ ನಾನು ಇನ್ನು ಮುಂದೆ ಹಲವಾರು ಇನ್ನೊಂದು 3-4 ಪ್ಯಾಸೇಜ್ಗಳನ್ನ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ನಿಮ್ಮ ಪರೀಕ್ಷೆಯ ಮೊದಲೇ ಪ್ರಸ್ತುತಪಡಿಸ್ತೀನಿ. ಎಲ್ಲದನ್ನು ಓದ್ತಾ ಇರಿ ಸ್ನೇಹಿತರೆ. ಹಾಗೇನೆ ಇದಕ್ಕೆ ನಿಮಗೇನಾದ್ರೂ ಆನ್ಸರ್ ಬೇಕಾಗಿದ್ರೆ ಅದನ್ನ ಡಿಸ್ಕ್ರಿಪ್ಟಿವ್ ಬಾಕ್ಸ್ ಅಲ್ಲಿ ನೀವು ಪಾಸ್ ಮಾಡಿ ನೋಡ್ಕೋಬಹುದು, ಅದಕ್ಕೆ ಆನ್ಸರ್ ಅನ್ನ ಕೂಡ ನಾನು ಬರ್ದಿದ್ದೀನಿ. ಸರಿನಾ, ಇದನ್ನ ನಿಮಗಾಗಿ ನಾನೊಂದ್ಸಲಿ ಓದ್ತೀನಿ ನೋಡಿ. ಶೀರ್ಷಿಕೆ ಏನಂತ ಕೊಟ್ಟೆ ಅಂದ್ರೆ ಲೆಕ್ಕಾಚಾರದ ವಿಶ್ವಾಸಾರ್ಹತೆ ಅಂತ ಕೊಟ್ಟೆ. ನೀವು ಬೇಕಾದ್ರೆ ಚೆಕ್ ಮಾಡಿ, ಪಾಸ್ ಮಾಡಿ ಚೆಕ್ ಮಾಡ್ಕೋಬಹುದು ನೀವು ಅದನ್ನ. ನಾನು ಏನೇನನ್ನ ಅಂಡರ್ಲೈನ್ ಮಾಡಿದ್ದೀನಿ ಅದರಲ್ಲಿ ಇರುವಂತಹ ಕ್ರಕ್ಸ್ ಅಂದ್ರೆ ಪ್ರಮುಖವಾದ ಅಂಶಗಳನ್ನ ಬರ್ದಿದ್ದೀನಿ ಅನ್ನುವಂಥದ್ದು. ಸಾರ್ವಜನಿಕರಿಗೆ ಆಗುತ್ತಿರುವ ಆರ್ಥಿಕ ವಂಚನೆಗಳ ಪ್ರಕರಣಗಳಲ್ಲಿ ಹಣಕಾಸು ಸಂಸ್ಥೆಗಳ ಜೊತೆಗೆ ಪ್ರತಿಷ್ಠಿತ ಲೆಕ್ಕ ಪರಿಶೋಧನಾ ಸಂಸ್ಥೆಗಳು ಶಾಮೀಲಾಗಿರುವುದು ಖೇದನೀಯ. ಇದರ ನಿಯಂತ್ರಣದ ಸಲುವಾಗಿ ಸಚಿವಾಲಯವೇ ಮುಂದಾಗಿರುವುದು ಸ್ವಾಗತಾರ್ಹ. ಶಾಸನಬದ್ಧ ಲೆಕ್ಕ ತಪಾಸಣಾ ಸಂಸ್ಥೆಗಳು ಕೈಜೋಡಿಸಿರುವುದು ಹೇಯ. ಮಾರುಕಟ್ಟೆ ಸ್ಥಿರತೆ ಮಾತ್ರವಲ್ಲದೆ ಅವುಗಳ ವಿಶ್ವಾಸಾರ್ಹತೆಗೂ ಧಕ್ಕೆ ಮೂಡಿದೆ. ವೃತ್ತಿಪರತೆ ಬದಲು ತಿರುಚಿದ ಅಂಕಿಗಳು ಸುಳ್ಳು ಪೂರಣವಾಗಿ ಮರೆಮಾಚುವ ಮುಖವಾಡ ತೊಡಿಸಿರುವುದು ವರದಿಯಾಗಿದೆ. ದ್ರೋಹಿ ಸಂಸ್ಥೆಗಳ ವಿರುದ್ಧದ ಕಠಿಣ ಕ್ರಮಗಳು ಹೂಡಿಕೆದಾರರ ಹಿತರಕ್ಷಣೆಗಾಗಿ ಅನಿವಾರ್ಯವಾಗಿದೆ. ಜಾಗತಿಕ ಜಾಢ್ಯವಾಗಿ ಹರಡಿರುವ ಉತ್ಪ್ರೇಕ್ಷಿತ ಚಿತ್ರಣಗಳ ಬಗೆಗೆ ಗಂಭೀರ ಆರೋಪಗಳಿವೆ. ವರ್ಷಗಳಿಂದ ಅವ್ಯಾಹತವಾಗಿ ಸಾಗಿ ಬರುತ್ತಿರುವ ನಿರ್ಲಜ್ಜ ಅಪಾಯಕಾರಿ ವಿಷಯವೆಂದರೆ ಶಾಸನಬದ್ಧ ಸಂಸ್ಥೆಗಳು, ಸ್ವತಂತ್ರ ನಿರ್ದೇಶಕರು ಮತ್ತು ಉತ್ತರದಾಯಿ ಪರಿಶೋಧಕರು ಕೂಟ ರಚಿಸಿಕೊಂಡು ಕಾರ್ಪೊರೇಟ್ ವಲಯದ ಆರೋಗ್ಯ ಹಾಳುಗೆಡುತ್ತಿರುವುದು. ಅಂತಹ ಸಂಸ್ಥೆಗಳ ಮೇಲೆ ನಿರ್ಭೀತರಾಗಿ ನಿಷೇಧ ಹೇರುವುದು ಅತ್ಯಂತ ಸೂಕ್ತ. ಪ್ರಮಾಣೀಕೃತ ವರದಿಗಳು ವಿಶ್ವಾಸಾರ್ಹವಾಗಬೇಕಾದರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ನಿರ್ದಾಕ್ಷಿಣ್ಯ ಶಿಕ್ಷಾರ್ಹ ಕ್ರಮಗಳು ಜರುಗಬೇಕು. ಭಾರತ ಸರ್ಕಾರದ ಸಂಸ್ಥೆಗಳ ಜೊತೆಗೆ ಖಾಸಗಿ ಲೆಕ್ಕ ತಪಾಸಣಾ ಸಂಸ್ಥೆಗಳು ವಿಶ್ವಾಸಾರ್ಹತೆಯ ಉಳಿವಿಗೆ
ಕೈ ಜೋಡಿಸಬೇಕು. ನೋಡಿದ್ರೆ ಸ್ನೇಹಿತರೆ, ನಾನು ಸಂಪನ್ನ ಮಾಡಿರೋದು ಕೂಡ ಅಷ್ಟಕ್ಕೆ. ನಾವು ಇಲ್ಲಿ ನಿಮಗೆ ಸಹಾಯ ಆಗಲಿ ಅಂತ ಪ್ರತಿ ಪದವನ್ನು ಎಣಿಸಿ ಆ ನಂತರ ಅದನ್ನು ಸರಿಯಾಗಿ ಮೂರನೇ ಒಂದರಷ್ಟು ಸರಿಯಾಗಿ ಅಷ್ಟೇ ಪದಗಳನ್ನು ನಾವು ಬರೆದಿದ್ದೀವಿ. ಹಾಗೆ ನೋಡಿ ಏನು ಗೊತ್ತಾ, ಇಲ್ಲಿ ಭಾರತ ಸರ್ಕಾರ ಒಂದೇ ಡಬ್ಬದಲ್ಲಿ ಬರೆದು ಬಿಟ್ರಲ್ಲ ಮೇಡಮ್ ಅಂತ ನೀವು ಕೇಳಿದ್ರೆ, ಪ್ರತ್ಯೇಕಿಸಬೇಕು ಅಂತ ಕೇಳಿದ್ರೆ, ಭಾರತ ಸರ್ಕಾರ ಇಲ್ಲಿ ಒಂದೇ ಪದ. ನಾವು ಇಂಗ್ಲಿಷಲ್ಲಿ ಇದನ್ನ ಕಾಂಪೌಂಡ್ ನೌನ್ಸ್ ಅಂತ ಏನು ಕರಿತೀವಿ ಆ ಥರ, ಇದು ಒಂದೇ ಪದ ಆಗಿರೋದ್ರಿಂದ ಎರಡು ಎರಡು ಪ್ರತ್ಯೇಕ ಪದಗಳನ್ನು, ನಾನು ಭಾರತ ಬೇರೆ ಸರ್ಕಾರ ಬೇರೆ ಹೇಳ್ತಿಲ್ಲ, ಭಾರತ ಸರ್ಕಾರವನ್ನೇ ನಾನು ಹೇಳ್ತಾ ಇರೋದ್ರಿಂದ ಸೇರಿಸಿ ಒಂದು ಡಬ್ಬದಲ್ಲಿ ಬರೆದಿದ್ದೀನಿ. ಎಲ್ಲ ಸ್ನೇಹಿತರು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ನಿಮ್ಮ ಪರೀಕ್ಷೆಗೆ ಒಳ್ಳೆದಾಗಲಿ. ಮುಂದೆ ಇದನ್ನ ನಾನು ಆನಂತರದಲ್ಲಿ ನಿಮಗೆ ವಿವರಿಸ್ತೀನಿ. ಎಲ್ರಿಗೂ ಒಳ್ಳೆದಾಗಲಿ. ನಮಸ್ತೆ.